ఓకే, వాట్ అబౌట్ రాహుల్ గాంధీ? ఓహో, రాగా ರಾಹುಲ್ ಸಾವರ್ಕರ್. ಅಯ್ಯೋ, ರಾಹುಲ್ ಗಾಂಧಿಯವರು ಒಂದು ವಿಶೇಷವಾಗಿ ಅವ್ರಿಗೊಂದು ಪವರ್ ಇದೆ, ಆದರೆ ಪವರು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಅವರು 2020 2020 ಮ್ಯಾಚ್ ಅಂತ ತಿಳ್ಕೊಂಬಿಟ್ಟು ಕ್ರಿಕೆಟ್ ಆಡ್ತಾ ಕೂತ್ಕೊಂಬಿಟ್ರೆ ಭಾಳ ಕಷ್ಟ. ಅಮ್ಮ ಸೋನಿಯಾ ಗಾಂಧಿಯವರು, ಅವ್ರಿಗೆ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೇನು ಆ ಪ್ಯಾಡು ಮತ್ತೊಂದು ಮಗದೊಂದು ಬ್ಯಾಟು ಬಾಲು ಕೊಟ್ಟು ಹೊರಗಡೆ ಕಳಿಸ್ಬೇಕು. ಹೊಡೆದ್ರೆ 6-4, ಇಲ್ಲ ಅಂತಂದರೆ ಏನಿಲ್ಲ, ಮಾಡೋಕ್ಕಾಗಲ್ಲ. ಆಡ್ತಾ ಇರಬೇಕೋ ಇಲ್ಲ ರಾಜಕಾರಣದಲ್ಲಿ ಓಡಾಡ್ತಾ ಇರಬೇಕು, ಇದೇ ಭವಿಷ್ಯ. ವೆರಿ ನೈಸ್. ದೆನ್ ನಮ್ಮ ಸಿದ್ದರಾಮಯ್ಯ? ಓಹೋಹೋ, ನಮ್ಮ ಸಿದ್ದರಾಮಯ್ಯನವರು ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಸದ್ಯಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಬೇಕು, ಡಾಕ್ಟರ್ ಸಲಹೆ ತಗೋಬೇಕು, ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ಕೋಬೇಕು, ಜಾಸ್ತಿ ಸುತ್ತಾಟ ಮಾಡಬಾರ್ದು, ಆಮೇಲೆ ವಿಶೇಷವಾಗಿ ಯಥೇಚ್ಛವಾಗಿ ಮಾಂಸಾಹಾರ ಮಾಡಬಾರ್ದು. ಒಂದು ಇನ್ನೊಂದು ಇನ್ನೊಂದು 3 ವರ್ಷ ಅವ್ರು ಯಾವುದೇ ಗೇಮ್ ಆಡೋಂಗಿಲ್ಲ, ಏನೂ ಮಾತಾಡೋಂಗಿಲ್ಲ, ಒಂದಷ್ಟು ಕಡೆ ಹೋಗ್ಬೋದು ಬರ್ಬೋದು, ಆದರೆ 3 ವರ್ಷ ಆದಮೇಲೆ ಅವ್ರಿಗೆ ಲಕ್ಕಿದೆ. ಓಕೆ, ಆಫ್ಟರ್ ಸಿದ್ದರಾಮಯ್ಯ ಹಿಸ್ ಎಕ್ಸ್ ಫ್ರೆಂಡ್ ಕುಮಾರಸ್ವಾಮಿ? ನೋಡಿ, ವಿಶೇಷವಾಗಿ ಕುಮಾರಸ್ವಾಮಿಯವ್ರಿಗೆ 2020 ಒಂದು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಯಾವುದೇ ಯೋಗ ಲಕ್ಷಣಗಳು ಕಾಣ್ತಾ ಇಲ್ಲ, ಇರೋ ಯೋಗ ಮುಗಿದೋಗಿದೆ, ಆಮೇಲೆ ಒಂದು ಕಣ್ಣೀರು ಯೋಗನೂ ಮುಗಿದೋಗಿದೆ, ಅದು ಬರಲ್ಲ. ಒಂದು ವಿಶೇಷವಾಗಿ ಅವ್ರಿಗೆ ಒಂದಷ್ಟು ಕಾಲ ವೇಯ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು 2 ಸರಿ ಮುಖ್ಯಮಂತ್ರಿ ಆಗಿದ್ದರು, 3ನೇ ಸರಿ ಮುಖ್ಯಮಂತ್ರಿ ಆಗೋದಕ್ಕೆ ಕೆಲವೊಂದು ಅಡೆತಡೆ ಇದೆ, ಅದನ್ನು ದಾಟಬೇಕು. ಆದರೆ ಸದ್ಯಕ್ಕಂತೂ ಕುಮಾರಸ್ವಾಮಿಯವರು ಯಾವುದೇ ಯೋಗ ಲಕ್ಷಣಗಳಿಲ್ಲ, ಒಂದು ಜೊತೆಗೆ ಮುಂದುವರಿಬೇಕೋ ಬೇಡವೋ ಅನ್ನೋದು ಅದೋಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಬದಲಾವಣೆಗಳು ಆಗಬಹುದು, ಯಾವಾಗ ಆಗಬಹುದು, ಈ ಗ್ರಹಣ ಫಲ ಮತ್ತೊಂದು ಉಲ್ಟಾ ಹೊಡೆದ್ರೆ ಇವ್ರಿಗೂ ಫ್ಯೂಚರ್ ಏನೋ ಆಗ್ಬೋದು. ವೆರಿ ನೈಸ್, ವೆರಿ ನೈಸ್. ಓಕೆ, ವಾಟ್ ಅಬೌಟ್ ಮೋಟಾ ಬಾಯ್ ಅಮಿತ್ ಶಾ? ಏನು ಮೋಟಾ ಬಾಯಿ, ನಿನ್ನ ಮೋಟ್ ಬಾಲ್ ನಾಯಿ ಮಾಡಿಬಿಡ್ತಾರೆ ಆಮೇಲೆ. ಸರಿ ಕೇಳಿಸ್ಕೋ, ಅಮಿತ್ ಶಾ ಅವರು ಒಂದು ಅವರ ಭವಿಷ್ಯ ನನಗಿರಲಿ ದೇವ್ರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಬೆಳಿಗ್ಗೆ ಏನು ಮಾಡ್ತಾರೆ, ಸಂಜೆ ಏನು ಮಾಡ್ತಾರೆ, ಏನೂ ಗೊತ್ತಾಗಲ್ಲ. ಅವರು ಇಷ್ಟು ದಿನ ಏನು ಮಾಡಿದ್ರು, ಒನ್ ಡೇ ಮ್ಯಾಚ್ ಆಡ್ತಾಯಿದ್ರು, ಈಗ 2020 ಮೇಲೆ ಏನು ಮಾಡ್ತಾರೆ, 2020 ಮ್ಯಾಚ್ ಭಾರಿಸ್ತಾನೆ ಇರ್ತಾರೆ. ಆಮೇಲೆ ಅವ್ರ ಭವಿಷ್ಯದ ಬಗ್ಗೆ ನಾನಿರಲಿ ಯಾವನಿಗೂ ಗೊತ್ತಾಗ್ತಾ ಇಲ್ಲ. ಅವರ ಭವಿಷ್ಯ ಹೆಂಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಅಮಿತ್ ಶಾ ನರೇಂದ್ರ ಮೋದಿ ಜೋಡಿ ಏನು ಮೋಡಿ ಮಾಡ್ತಾ ಇದೆ ಅಂತಂದರೆ, ಸರಿ ಕೇಳಿಸ್ಕೊಳ್ಳಿ, ನಮಗೆ ಭವಿಷ್ಯ ಹೇಳೋರಿಗೂ ಗೊತ್ತಾಗದೆ ನಾಳೆ ಪೇಪರಲ್ಲೋ ಟಿವಿನಲ್ಲೋ ಬಂದಾಗ ಇಂಥದ್ದು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಅಷ್ಟೊಂದು ಕನ್ಫ್ಯೂಸು. ಅದಕ್ಕೆ ದೇವ್ರಿಗೋ ಅವ್ರು ಮಾಡ್ತಾ ಇರೋಂಥ ಕೆಲಸ ಅಸ್ಪಷ್ಟ, ನಮ್ಮಂಥ ಭವಿಷ್ಯ ಹೇಳೋರಿಗೋ ಅಸ್ಪಷ್ಟ. ಅದಕ್ಕೆ ನಾವು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇವರಿವ್ರ ಜಾತಕ ಹೇಗಿದೆ ಅಂತ ಏನಾದರೂ ಕೇಳಿದ್ರೆ ನಮಗೆ ನಡ್ಕ ಶುರು ಆಗುತ್ತೆ, ಭಯ ಶುರು ಆಗುತ್ತೆ. ಅವ್ರ ಕಂಡ್ರೆ ಯಾರಿಗೆ ಭಯ ಇಲ್ಲ, ಯಾಕಂದರೆ ಈ ಥರ ನ್ಯೂಸ್ಗಳು ಸರ್ಜಿಕಲ್ ಸ್ಟ್ರೈಕೋ ಮತ್ತೊಂದೋ ಮಗದೊಂದೋ ಸಡನ್ನಾಗಿ ಬೀಳ್ತವೆ, ಇಲ್ಲಿಂದ ಹಿಂದ್ಗಡೆಯಿಂದ ತಲೆಗೊಂದು ಬಿದ್ದರೂ ಬೀಳ್ತು, ಹೇಳಲಿಕ್ಕಾಗಲ್ಲ. ಎಲ್ಲ ಅಮಿತ್ ಶಾ ಮಹಿಮೆ ಎಲ್ಲವೂ ಕೂಡ ಸರ್ಜಿಕಲ್ಲು. ಈಗ ನಿನ್ನ ಕೆಳಗಡೆನೇ ಏನೋ ಒಂದು ಬೀಳ್ತು, ಯಾರಿಗೆ ಗೊತ್ತು, ಏನಿಲ್ಲ, ನೋಡ್ಕೊಬೇಡ, ಸುಮ್ಮನೆ ಕೂತ್ಕೋ. ನೈಸ್ ಜೋಕ್, ನೈಸ್ ಜೋಕ್. ಓಕೆ, ದೆನ್ ಜೋಯ್ ಶ್ರೀರಾಮ್, ಜೋಯ್ ಹನುಮಾನ್, ಜೋಯ್ ಮಹಾದೇವಿ. ಮಮತಾ ಬ್ಯಾನರ್ಜಿ ದೀದಿ, ಮಮತಾ ಬ್ಯಾನರ್ಜಿ ಅನ್ನೋ ಬದಲು ಮಮತಾ ಅಂದ ತಕ್ಷಣ ಕೆಲವ್ರಿಗೆ ಏನಾಗ್ತಾ ಇದೆ, ಹೆದರದ್ರಿ ಹೆದರದ್ರಿ ಅನ್ನಂಗೆ ಆಗ್ತಾ ಇದೆ. ಅಮಿತ್ ಶಾ ಅವ್ರು ಕಂಡ್ರೆ, ಅವ್ರ ಹೆಸರು ಕೇಳಿದ್ರೆ ನಮಗೆ ಭಯ, ಇವಾಗ ಇವ್ರು ನೋಡಿದ್ರೆ ಭಯ. ಯಾಕಂದರೆ ಮಮತಾ ಅಂತಂದರೆ ದುರ್ಗೆ ಛಾಯೆ, ಮತ್ತೊಂದು ಅಮ್ಮನ ಛಾಯೆ, ಇನ್ನೊಂದು ಬೇರೆ ಬೇರೆ ಎಲ್ಲ ಶಕ್ತಿಗಳು ಸೇರ್ಕೊಂಬಿಟ್ಟು ಅವ್ರು ನೋಡಿದ್ರೇ ಸಾಕು ಎಲ್ಲರೂ ಭಯ ಬೀಳ್ತಾರೆ. ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ, ಆ ಮಮತಾ ಬ್ಯಾನರ್ಜಿ ಅವ್ರಿಗೆ ಮುಂದೆ PM ಆಗೋ ಯೋಗ ಇದೆ. ಹೌದೌದು, ಅದಕ್ಕೆ ನಾನು ಒಂದು ಮಂತ್ರ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ, ಅದು ಯಾವುದು ಅಂತ ಹೇಳಿದ್ರೆ, ಕಾಕ ಚೀಚಿ ಕಾಕ ಚೀಚಿ ಚೀಚಿ ಕಾಕ ಕಾಕ ಚೀಚಿ 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 ಕಾಕ ಅಂತ ದಿನಕ್ಕೆ 1000 ಸಾರಿ, ಬೆಳಿಗ್ಗೆ ಒಂದು ಸಾರಿ, ಮಧ್ಯಾಹ್ನ ಒಂದು ಸಾರಿ, ರಾತ್ರಿ ಒಂದು ಸಾರಿ ಪಾಠಣ ಮಾಡಿಕೊಂಡ್ರೆ ಸಾಕು, PM ಆಗೋ ಯೋಗ ಇದೆ. ಒಟ್ಟಿನಲ್ಲಿ PM ಆದ್ರಂತೂ ಯಾರು ಎದುರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕಾಕ ಚೀಚಿ ಕಾಕ ಚೀಚಿ ಪ್ರಾರಂಭವೇ, ನೀನು ಹೇಳಬಾರ್ದು, ಮಮತಾ ಬ್ಯಾನರ್ಜಿ ಹೇಳಬೇಕು ಇದನ್ನು. ನೀನು ಹೇಳಿದ್ರೆ ಇರೋ ಪೋಸ್ಟು ಕಳ್ಕೊಂಡು ಕಂಬಿ ಎಣಿಸ್ಬೇಕಾಗುತ್ತೆ. ಸರಿಯಾಗಿ ಕೇಳಿಸ್ಕೋ, ಅವರಾದರೆ PM ಆಗ್ಬೋದು, ನೀನು ಇರೋ ಪೋಸ್ಟು ಕಳ್ಕೊತೀಯ, ನೀನೇನಿದ್ರೋ ಓಂಕಾರ ಹೇಳ್ಕೊಂಡಿರಬೇಕು. ದೆನ್ ವಾಟ್ ಅಬೌಟ್ ಅವರ್ ಯಡಿಯೂರಪ್ಪ? ನೋಡಿ, ವಿಶೇಷವಾಗಿ ಯಡಿಯೂರಪ್ಪನವ್ರದ್ದು ಏನು ಅಂತಂದರೆ, ಈಗ ಒಂದು ತುದಿ ಬಸ್ಸು ಹೋಗ್ತಾ ಇತ್ತು, ಹೋಗಬೇಕಾದ್ರೆ ಇನ್ನೇನೋ ಮೇಲೆ ಹೋಗಿ ಅದನ್ನು ಏನು ಮಾಡಬೇಕು, ಪಾರ್ಕಿಂಗ್ ಮಾಡಬೇಕು.
ಅದು ಹಪ್ಪಿತ್ತು. ಅಪ್ಪಲ್ಲಿ ಏನ್ಮಾಯ್ತು, ಇಷ್ಟು ಹತ್ತು ಅಷ್ಟರಲ್ಲಿ ಇಬ್ಬರು ಏನು ಮಾಡಿದ್ರು, ಟೈರ್ ಪಂಚರ್ ಮಾಡೋಕ್ಕೆ ಬಂದರು. ಟೈರ್ ಪಂಚರ್ ಮಾಡಿದ್ರೆ ವಿಶೇಷವಾಗಿ ಗಾಡಿ ಹಿಮ್ಮುಖವಾಗಿ ಹೊರಟೋಗುತ್ತೆ. ಆದರೆ ಅದು ಹಾಗಾಗಲಿಲ್ಲ. ಯಾಕಾಗಲಿಲ್ಲ, ಎರಡು ಟೈರ್ ಪಂಚರ್ ಆದರು. ಹಿಂದ್ಗಡೆ 15 ಜನ ಏನು ಮಾಡಿದ್ರು, ಟೇಕ ಕೊಟ್ಕೊಂಡು ತಳ್ಳಿ ಪಾರ್ಕ್ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ತಿಳ್ಕೋಬೇಕು, ಒಂದು ಅವರು ಪಾರ್ಕ್ ಮಾಡ್ತಾರೆ ಚೆನ್ನಾಗಿರ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಆಗೋ ತನಕ ಬಸ್ ಒಳಗಡೆ ಇರೋರು ಕೆಳಗಿಳಿಬಾರ್ದು. ಇಳಿದ್ರೆ ಏನಾಗುತ್ತೆ, ಮುಂಡ ಮೋಚ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ವಿಶೇಷವಾಗಿ ಒಳ್ಳೆ ಕಡೆ ಪಾರ್ಕ್ ಮಾಡ್ಕೋ ತನಕ ಎಲ್ಲರೂ ಕೂಡ ಸೈಲೆಂಟಾಗಿ ಒಳಗಿರಬೇಕು. ಇದೇ ಅವ್ರ ಭವಿಷ್ಯ ಅಷ್ಟೇ. ನೋಡು, ಈ ಜ್ಯೋತಿಷ್ಯ ಅನ್ನೋದು ನಂಬೋರು ಬಿಡೋರ ಬಗ್ಗೆ ಇರುತ್ತೆ. ಒಂದು, ನಾವೇನು ಹೇಳ್ತೀವೋ ಅದು ಆಗ್ಬೋದೋ ಆಗದೇ ಇರ್ಬೋದು, ಆದರೆ ನನಗೆ ಸಂತೋಷ, ಆಗದೇ ಇದ್ದರೆ ನಿನ್ನ ದುಃಖ, ಅಷ್ಟೇ ನಾವು ಹೇಳೋದು. ಅದಕ್ಕೋಸ್ಕರ ವಿಶೇಷವಾಗಿ 2020 ಎಲ್ರಿಗೂ ಕೂಡ ಶುಭ ಆಗಲಿ. ಮುಂಡ ಮೋಚಬೇಡಿ, ಎಲ್ಲರಿಗೂ ನಮಸ್ಕಾರ.